ಸರ್ಕಾರದ ವಿರುದ್ಧ ಮೂಡ ಹಗರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ರಾಜ್ಯಪಾಲರು? ಕಾನೂನು ತೊಡಕುಗಳಿಂದ ಪ್ರಕರಣವನ್ನು ಕೈ ಬಿಡ್ತಾರಾ ರಾಜ್ಯಪಾಲರು? ನೋಡಿಗ ಮೂಡ ಹಗರಣ ಕೇಳಿಬಂದಿದೆ ಮುಖ್ಯಮಂತ್ರಿಗಳ ವಿರುದ್ಧ. ಇಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ರಾಜ್ಯಪಾಲರ ನಡೆ ಏನಾಗಿರುತ್ತೆ? ಮುಂದಿನ ಕಾನೂನು ಹೋರಾಟ ಹೇಗಿರ್ಬೋದು? ಕಾನೂನು ತೊಡಕುಗಳಿಂದ ಪ್ರಕರಣವನ್ನು ಕೈ ಬಿಡ್ತಾರಾ ರಾಜ್ಯಪಾಲರು? ಯಾಕಂದರೆ ಇಡೀ ಸರ್ಕಾರವೇ ಸಿದ್ಧಾಗಿದೆ, ಕ್ಯಾಬಿನೆಟ್ ಕೂಡ ಮುಖ್ಯಮಂತ್ರಿಗಳ ಪರವಾಗಿದೆ ಕಾನೂನು ಹೋರಾಟ ಮಾಡಲಿಕ್ಕೆ. ದೆಹಲಿಯಿಂದ ವಾಪಸ್ಸಾಗಿದ್ದಾರೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಕೋರ್ಟ್ಗೆ ಸರ್ಕಾರ ಅರ್ಜಿಯನ್ನು ಸಲ್ಲಿಸಬಹುದು, ಅವಕಾಶಗಳಿದೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿರುದ್ಧವೇ ನೋಟಿಸ್ ಅಂದರೆ ಕೋರ್ಟ್ಗೆ ಹೋಗ್ಬೋದು. ಈಗಾಗಲೇ ಪಿಟಿಷನ್ ರೆಡಿ ಮಾಡಿಕೊಂಡಿದ್ದಾರೆ ಪೊನ್ನಣ್ಣ ಆ್ಯಂಡ್ ಟೀಮ್. ಪೊನ್ನಣ್ಣ ಸಿಎಂ ಕಾನೂನು ಸಲಹೆಗಾರರಾಗಿದ್ದಾರೆ, ಅತ್ತ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಕಪಿಲ್ ಸಿಬಲ್ ಅಂದರೆ ದೆಹಲಿಯಲ್ಲಿ. ಹಿರಿಯ ವಕೀಲ ಕಪಿಲ್ ಸಿಬಲ್ಗೆ ದಾಖಲೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸರ್ಕಾರದ ವಿರುದ್ಧ ಮೂಡ ಹಗರಣ ಆರೋಪ ಏನಿದೆ ಅಂದರೆ ಮುಖ್ಯಮಂತ್ರಿಗಳ ವಿರುದ್ಧ. ರಾಜ್ಯಪಾಲರು ದೆಹಲಿಗೆ ಹೋಗಿದ್ದರು, ಈಗ ವಾಪಸ್ ಬಂದಿದ್ದಾರೆ. ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಏನೆಲ್ಲ ಅವಕಾಶಗಳಿದ್ದಾವೆ, ಮುಖ್ಯಮಂತ್ರಿಗಳು ಇದರಿಂದ ಹೇಗೆ ಕಾನೂನಾತ್ಮಕವಾಗಿ ಹೊರಗಡೆ ಬರ್ತಾರೆ, ಬೀಸೋದೋಣೆಯನ್ನು ತಪ್ಪಿಸಿಕೊಳ್ತಾರೆ? ಯಾಕಂತ ಹೇಳಿದ್ರೆ ಈಗ ಅಬ್ರಹಾಂ ಅವರು ದೂರನ್ನು ಕೊಟ್ಟಿದ್ರೆ ಅದನ್ನು ರಿಜೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ, ಅಥವಾ ನೋಟಿಸನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ರಾಜ್ಯಪಾಲರು ಹೇಳಿದ್ದಾರೆ. ರಾಜ್ಯಪಾಲರ ನಿರ್ಧಾರದ ಮೇಲೆ ಮುಂದಿನ ನಡೆಯಿದೆ. ಬಹುಶಃ 12ನೇ ತಾರೀಕು ಆದಮೇಲೆ ರಾಜ್ಯಪಾಲರು ತಮ್ಮ ನಿರ್ಧಾರವನ್ನು ತಿಳಿಸಬಹುದು. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಈಗ ರಾಜ್ಯಪಾಲರ ನಿರ್ಧಾರದ ಮೇಲೆ ಮುಂದಿನ ಒಂದು ಕಾನೂನಿನ ಸಮರದ ಒಂದು ಹೋರಾಟ ನಿಂತಿದೆ. ಈಗ ಅವರ ನಿರ್ಧಾರ ಬಹುಶಃ ಯಾವಾಗ ಗೊತ್ತಾಗ್ಬೋದು? ಮುಖ್ಯಮಂತ್ರಿಗಳ ಮುಂದೆ ಇರುವಂಥ ಕಾನೂನಾತ್ಮಕ ಆಯ್ಕೆಗಳೇನು ಅಂತ, ಅವರ ಮೇಲೆ ಬಂದಿರುವಂಥ ಈ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಭು, ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮೂಡ ಹಗರಣದ ಆರೋಪ ಎದುರಾಗಿದೆ. ಈಗಾಗಲೇ ರಾಜ್ಯಪಾಲರು ಕೂಡ ಅದಕ್ಕೆ ವಿವರಣೆಯನ್ನ ಕೋರಿ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು. ಅದಕ್ಕೆ ಪೂರಕವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡ ವಿವರಣೆಯನ್ನ ಕೊಟ್ಟಿದ್ರು. ನೋಟಿಸ್ ಅನ್ನ ಏನ್ ಕೊಟ್ಟಿದ್ರು ಅದಕ್ಕೆ ಪೂರಕವಾಗಿ ಆ ದಾಖಲೆಗಳ ಸಮೇತ ಇದರಲ್ಲಿ ಯಾವುದೇ ರೀತಿಯಾದಂತ ಆರೋಪಗಳು ಬರೋದಿಲ್ಲ, ಲೋಪಗಳಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ವಿವರಣೆಯನ್ನ ಕೊಟ್ಟಿದ್ರು ರಾಜ್ಯಪಾಲರು. ತದನಂತರದಲ್ಲಿ ಅಬ್ರಹಾಂ ಅವರ ದೂರಿನ ಆಧಾರದ ಮೇಲೆನೆ ಮತ್ತಷ್ಟು ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡುವಂತಹ ಸಾಧ್ಯತೆಗಳಿವೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ. ರಾಜ್ಯಪಾಲರು ದೆಹಲಿ ಮತ್ತೆ ದೆಹಲಿಗೆ ತೆರಳಿ ಅಲ್ಲಿ ಹಲವು ನಾಯಕರನ್ನ ಭೇಟಿ ಮಾಡಿದ್ರು, ಹಾಗೆ ಕಾನೂನು ತಜ್ಞರನ್ನು ಕೂಡ ಭೇಟಿ ಮಾಡಿದ್ರು. ಅವರ ಜೊತೆ ಕೂಡ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ನಿನ್ನೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬಹುದು ಅನ್ನುವಂತಹ ಚರ್ಚೆಗಳು ಕೂಡ ನಡೆಯಿತು. ಆದ್ರೆ ಕೊಟ್ಟಿ ಅಬ್ರಹಾಂ ಅವರ ದೂರಿನಲ್ಲೇ ಈಗ ಕೆಲವು ಸಂಶಯಗಳು ಎದುರಾಗಿರೋದ್ರಿಂದ ಕಾನೂನಿನ ಅಡೆತಡೆಗಳು ಎದುರಾಗಬಹುದು ಅನ್ನುವಂತ ಕಾರಣಕ್ಕೆ ರಾಜ್ಯಪಾಲರು ಕೂಡ ಬಹಳ ಎಚ್ಚರಿಕೆಯ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಾ ಇದೆ. ಯಾಕೆಂದ್ರೆ ಒಂದು ವೇಳೆ ಏನಾದ್ರೂ ಪ್ರಾಸಿಕ್ಯೂಷನ್ಗೆ ತಾಂತ್ರಿಕ ಅಂಶಗಳನ್ನ ಕಾನೂನು ಅಂಶಗಳನ್ನ ಸರಿಯಾಗಿ ಪರಿಗಣಿಸದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದೆ ಆದ್ರೆ ಮುಂದೆ ನ್ಯಾಯಾಲಯದಲ್ಲಿ ಅದಕ್ಕೆ ತಡೆ ಬೀಳುವಂತಹ ಸಾಧ್ಯತೆಗಳು ಎದುರಾಗಬಹುದು, ಆಗ ಗೌರವಕ್ಕೆ ಚ್ಯುತಿ ಬರಬಹುದು ಅನ್ನುವಂತ ಕಾರಣಕ್ಕೆ ಸಾಕಷ್ಟು ಕಾನೂನು ತಜ್ಞರ ಜೊತೆ ಅಭಿಪ್ರಾಯಗಳನ್ನ ಪಡೆಯುವಂತ ಕೆಲಸವನ್ನು ಕೂಡ ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ಇವತ್ತು ಅಥವಾ ನಾಳೆಯೋ ಮುಖ್ಯಮಂತ್ರಿಗಳಿಗೆ ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬಹುದು ಅನ್ನುವಂತ ಚರ್ಚೆಗಳು ಈಗ ನಡೀತಾ ಇದೆ. ಇದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ನಿನ್ನೆ ಕಾನೂನು ತಜ್ಞರ ಜೊತೆ ಕಾವೇರಿ ನಿವಾಸದಲ್ಲೇ ಸುದೀರ್ಘವಾಗಿ ಸಭೆಯನ್ನು ಕೂಡ ನಡೆಸಿದ್ದಾರೆ, ಅವರ ಅಭಿಪ್ರಾಯಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಮುಂದೆ ಕಾನೂನು ಹೋರಾಟಕ್ಕೆ ಯಾವ ರೀತಿಯಾಗಿ ನಾವು ಇಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಸಲಹೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಈಗಾಗಲೇ ಒಂದು ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದೆ ಆದ್ರೆ ಹೈಕೋರ್ಟ್ನಲ್ಲಿ ಅದಕ್ಕೆ ತಡೆಯನ್ನ ಕೋರಿ ಪಿಐಎಲ್ ಅನ್ನ ಸಲ್ಲಿಸೋದಕ್ಕೆ ಸಿಎಂ ಕಾನೂನು ಸಲಹೆಗಾರರಾಗಿರುವಂತಹ ಪೊನ್ನಣ್ಣ
ಈಗಾಗಲೇ ಅದಕ್ಕೆ ಬೇಕಾದಂತ ಎಲ್ಲ ದಾಖಲೆಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ನಲ್ಲಿ ಪಿಐಎಲ್ ಅನ್ನ ಸಲ್ಲಿಸಲಿದ್ದಾರೆ. ತದನಂತರ ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಕಪಿಲ್ ಸಿಬಲ್ ಅವರ ನೇತೃತ್ವದ ವಕೀಲರ ತಂಡ ಅಲ್ಲೂ ಕೂಡ ಪ್ರಕರಣದ ರದ್ದನ್ನ ಕೋರಿ, ತಡೆಯನ್ನ ಕೋರಿ ಅಲ್ಲೂ ಕೂಡ ಪಿಟಿಷನ್ ಅನ್ನ ಹಾಕೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮೊನ್ನೆ ದೆಹಲಿಗೆ ತೆರಳದಂತ ಸಂದರ್ಭದಲ್ಲಿ ಸಂಪೂರ್ಣವಾದಂತ ದಾಖಲೆಗಳನ್ನ ಕಪಿಲ್ ಸಿಬಲ್ ಅವರಿಗೆ ಮುಖ್ಯಮಂತ್ರಿಗಳು ಕೊಟ್ಟಿದ್ರು, ಜೊತೆಗೆ ಅವರ ಜೊತೆ ಒನ್ ಟು ಒನ್ ಮಾತುಕತೆಯನ್ನು ಕೂಡ ನಡೆಸಿ ಬಂದಿದ್ರು. ಹಾಗಾಗಿ ಈ ಕಡೆ ರಾಜ್ಯಪಾಲರ ನಡೆಯ ಕಡೆ ಈಗ ಸಾಕಷ್ಟು ಕುತೂಹಲಗಳಿದೆ. ತದನಂತರ ಮುಖ್ಯಮಂತ್ರಿಗಳ ಕಡೆಯಿಂದಲೂ ಕೂಡ ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.